ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಹೆಚ್ಚಿದೆ ಸಚಿವ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸ್ವಪಕ್ಷದ ಶಾಸಕರಿಗೆ ತಿರುಗೇಟು ನೀಡಿದ್ದಾರೆ ಸಚಿವ ಸ್ಥಾನ ಬೇಕು ಅನ್ನೋರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಜನರ ನಮ್ಮನ್ನು ಗೆಲ್ಸಿರುವುದು ಅವರ ಸೇವೆ ಮಾಡೋದಕ್ಕೆ ಅಂತ ಗರಂ ಆಗಿದ್ದಾರೆ ಕೋಲಾರದಲ್ಲಿ ಮಾತಾಡಿದ ಅವರು ನೂರ ಮೂವತ್ತಾರು ಶಾಸಕರಿದ್ದೇವೆ ನಮ್ಮ ಸರ್ಕಾರ ಬೆಳೆಸಲಾಗುವುದಿಲ್ಲ ಅಂತ ಕನಸು ಯಾರು ಕಾಣುವುದು ಬೇಡ ಸ್ಟ್ರಾಂಗ್ ಆಗಿದ್ದೇವೆ ಆಪರೇಷನ್ ಕಮ್ಲಾನೂ ಇಲ್ಲ ಮರಾನೂ ಇಲ್ಲ ಗಿಡಾನೂ ಇಲ್ಲ ಸರ್ಕಾರ ಪತನಗೊಳಿಸುವ ಹೇಳಿಕೆ ಕೇವಲ ಊಹಾಪೋಹ ಅಪೋಹ ಅಷ್ಟೇ ಅಂತ ಇನ್ನೂ ಮುಂದುವರೆದು ಹೇಳೋರೆ ಶಾಸಕ ರವಿ ಬಿಜೆಪಿ ಆಫರ್ ಗೊತ್ತಿಲ್ಲ ನನ್ನನ್ನ ನನ್ನ ಕೊಂಡ್ಕೊಳ್ಳೋ ಶಕ್ತಿ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಈ ವಿಚಾರವಾಗಿ ನನ್ನ ಬಳಿ ಬಂದ್ರೆ ಬೀಜ ಕೋಲಾರಮ್ಮನ ಆಣೆಗೂ ಯಾರು ಸಂಪರ್ಕ ಮಾಡಿಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ ಶಾಸಕರು ಮಾತಾಡ್ತಿರೋದು ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಪಕ್ಷದವರು ಯಾರು ಸಿಎಂ ಬದಲಾವಣೆ ವಿಚಾರ ಎತ್ತುತ್ತಿಲ್ಲ ಮೂವರಿಗೆ ಮಾತ್ರ ಸಿಎಂ ಬದಲಾವಣೆ ಮಾಡೋ ಶಕ್ತಿ ಇರೋದು ಅದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಸಿಎಂ ಬದಲಾವಣೆ ಮಾಡೋ ಶಕ್ತಿ ಇದೆ ಆದ್ರೆ ಸಿಎಂ ಬದಲಾವಣೆ ಅನ್ನೋದು ಸುಳ್ಳು ಅದ್ನ ಮೆನ್ಷನ್ ಮಾಡೋರು ನನ್ನನ್ನ ಯಾರು ಕೊಂಡುಕೊಳ್ಳುವ ಶಕ್ತಿ ಇಲ್ಲ ನಾನು ಮಾರಾಟ ಆಗೋದಿಲ್ಲ ಹೌದು ದುಡ್ಡಿದೆ ಆಗಲ್ಲ ಅವ್ರ ಬೇಕಾದಂಗೆ ದುಡ್ಡಿದೆ ಕಳೆದ ಬಾರಿ ಎದೆ ಬಗಿದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಏನೋ ಎಂಟಿಬಿ ನಾಗರಾಜು ಸಾವ್ರ ಕೋಟಿ ಘೋಷಣೆ ಮಾಡ್ಕೊಂಡೆ ಎಂಟಿ ಬಿ ನಾಗರಾಜ್ ಹಿಂಗೆ ಹೇಳ್ಬಿಟ್ಟು ಹೋದ್ರು ಹೋದ್ರು ಹೌದು ಬಟ್ ಇವ್ರು ಹೋಗಲ್ಲ ಅಂತ ಹೇಳವ್ರೆ ಹಾ ಏನ ಬಿಜೆ ಎಲ್ಲ ಕುದ್ ಹಾಕ್ತೀನಿ ಅಂತ ಹೇಳಲ್ಲ ಹೌದು ಆಪರೇಷನ್ ಕಂಬಲ ಇಲ್ಲ ಗಿಡ ಇಲ್ಲ ಮರ ಇಲ್ಲ ಅಂತ ಎಲ್ಲಾ ಹೇಳವ್ರೆ ಕೊತ್ತೂರ್ ಮಂಜುನಾಥ್ ಅಲ್ಲ ಹೌದು ಕಾಂಗ್ರೆಸ್ ಎಂಎಲ್ಎ ಕೋಲಾರ ಕೋಲಾರ ಕೊತ್ತೂರ್ ಮಂಜುನಾಥ ಅವರು ಕಳೆದ ಲೋಕಸಭಾ ಚುನಾವಣೆ ಯಾರು ಕೋಟ್ ಮಾಡಿಸೋದ್ರು ಹೌದು ಕೊತ್ತೂರ್ ಮಂಜುನಾಥ್ ಕಳೆದ ಲೋಕಸಭಾ ಚುನಾವಣೆ ಯಾರು ಕೋಟ್ ಮಾಡ್ಸಿದ್ರು ಹೇಳ್ಬೇಕು ಚಿಂತಾಮಣಿಯ ಶಾಸಕ ಸಚಿವ ಎಂಸಿ ಸುಧಾಕರ್ ಕಳೆದ ಲೋಕಸಭಾ ಚುನಾವಣೆ ಯಾರ್ ಕೊಟ್ ಮಾಡುದ್ರು ಅವ್ರ್ ಬಿಜೆಪಿ ಇರ್ಲಿಲ್ಲ ಆಗ್ ಬೇರೆ ಕಥೆ ಹೌದು ಯಾರ್ ಕೊಟ್ ಮಾಡ್ಸಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಪೀಕರ್ ಆಗಿದಂತ ಕಾಂಗ್ರೆಸ್ ಎಂ ಎಲ್ ಎ ರಮೇಶ್ ಕುಮಾರ್ ಕಳೆದ ಬಾರಿ ಲೋಕಸಭಾ ಚುನಾವಣೆ ಯಾರು ಮಾಡಿಸ್ ಪ್ರಶ್ನೆಗಳು ಬರುತ್ತೆ ಯಾರು ಒಟ್ಟು ಮಾಡಿಸಿದ್ರು ಬಿಜೆಪಿ ಆಫರ್ ಗೊತ್ತಿಲ್ಲ ಅವೇನಿಲ್ಲ ಯಾರು ಮಾತಾಡ್ತಿಲ್ಲ ಗಣಿಗಾರವಿಕುಮಾರ್ ಮಾತಾಡ್ತಾರಲ್ಲ ಹೌದು ಅಲ್ವಾ ಬದಲಾವಣೆ ಮಾಡುವ ಶಕ್ತಿ ಇರುವುದು ಸಂಸದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಐದು ವರ್ಷ ಅವರೇನಾ ಆ ತರ ಹೇಳಿಕೆಗಳು ಕೊಟ್ಟಿದ್ದಾರೆ ಹಾಗಾಗಿ ಈ ಕೊತ್ತೂರ್ ಮಂಜುನಾಥ್ ನಮ್ಗೆ ಬೇಕಾಗಲಿ ಯಾರ ಮಿನಿಸ್ಟರ್ ಬೇಕೋ ರಾಜೀನಾಮೆ ಕೊಟ್ಟೋಗ್ಲಿ ಮನೇಲಿ ಇರ್ಲಿ ಸರ್ಕಾರ ನಡ್ಸಕ್ ಮಾತ್ರ ನಮ್ಗೆ ಕೊಟ್ಟಿರೋದು ಜನ ಬೆಂಬಲ ಸೇವೆ ಮಾಡಿ ಅಂತ ಕೊತ್ತೂರ್ ಮಂಜುನಾಥ್ ಅವ್ರು ಬೇಡ ಬೇಡ ಉಳ್ದವ್ ಇವ್ರ ತರನೇ ಇರಬೇಕು ಅಂತ ಹೇಳಿಲ್ಲ ಅಲ್ವಾ ಇವ್ರು ಬೇಕು ಅಂದಾಗ ಕೋಟಿ ಗಟ್ಲೆ ಖರ್ಚು ಮಾಡ್ಕೊಂಡು ಫಾರಿನ್ಗೆ ಹೋಗ್ ದುಡ್ಡು ಐತಿ ಇವ್ರ ಹತ್ರ ಇವರು ದುಡ್ಡು ಬೇಡ ಸಾಲ ಸೋಲ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿಗೆ ತಂದು ಚುನಾವಣೆ ನಿಂತ ಗೆದ್ದವ್ರು ಅವ್ರ ಕಡೆಯವರು ಅವ್ರ ಕಥೆ ಏನು ಅವರು ಬೇಕು ಅಂತ ಕಾಯ್ತಿದ್ದಾರೆ ಅವರು ಹೋಗ್ತಾರೆ ಅಷ್ಟೇ ಅದೇ ಅಂಥವ್ರು ಅಂಥವ್ರು ಹೋಗ್ತಾರೆ ಹ್ಞೂ ಅವಶ್ಯಕತೆ ಜಮೀನು ಯಾರು ಮಾರ್ತಾರೆ ಹ್ಞೂ ಕಷ್ಟದಲ್ಲಿರೋರು ಕಷ್ಟದಲ್ಲಿರೋರು ಹ್ಞೂ ಇಲ್ಲ ಜಾಸ್ತಿ ಲಾಭ ಬರುತ್ತೆ ಏನು ಜಾಸ್ತಿ ಲಾಭ ಬರುತ್ತೆ ಅನ್ನೋವ್ರು ಜಾಸ್ತಿ ಲಾಭ ಹ್ಞೂ ಕರೆಕ್ಟ್ ಕರೆಕ್ಟಾಗಿದ್ದೀನಿ ಅನ್ನೋರಿಗೆ ಯಾಕೆ ಎಮ್ ಟಿ ಬಿ ನಾಗರಾಜ್ ಕಡೆ ಬರೀ ಹೋಗಿದ್ದು ಕಷ್ಟಲ್ಲಿದ್ದೀನಿ ಅಂತಲ್ಲ ಹೌದು ಲಾಭ ಲಾಭವೂ ಏನಿಲ್ಲ ಹ್ಞೂ ನಂಗೆ ತೊಂದರೆ ಆಗ್ತದೆ ಅಂತ ಅಷ್ಟೇ ಹ್ಞೂ ಹಾಗಾಗಿ ಕಳೆದ ಬಾರಿ ಕೋಲಾರದಲ್ಲಿ ಬಿಜೆಪಿಯ ಸಂಸದನನ್ನ ಗೆಲ್ಲಿಸಿದ ಕೊತ್ತೂರು ಮುಂಜುನಾಥಿ ಕಾಂಗ್ರೆಸ್ ಶಾಸಕರು ಕಾಮೆಂಟ್ ಮಾಡಿದ್ದಾರೆ ಹೌದು ಮುಂದಕ್ಕೆ ಹೋಗೋಣ